ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಪಾರ್ಟ್ 2 UAE ನಡೆಯುತ್ತೆ. ನಾಲ್ಕು ಟೀಮ್ಗೆ ದೊಡ್ಡ ಅಡ್ವಾಂಟೇಜ್ ಇದೆ ಮತ್ತು ಕೆಲವು ಟೀಮ್ಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಯಾವ ಟೀಮ್ಗೆ ಅಡ್ವಾಂಟೇಜ್ ಇದೆ, ಯಾವ ಟೀಮ್ಗೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಮೊದಲನೇ ಟೀಮ್ ಬಿಗ್ ಅಡ್ವಾಂಟೇಜ್ ಯಾರಿಗಪ್ಪ ಅಂದರೆ ಆರ್ ಸಿ ಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ನಾವು ಹೋದ ವರ್ಷ ಅಟ್ಲೀಸ್ಟ್ ಎಲಿಮಿನೇಟರ್ ಆದ ಆಡಿದ್ರೆ ನಮಗೆ ಆ ನೆಲದಲ್ಲಿ ಗೊತ್ತಿದೆ ಯಾವ ರೀತಿ ಆಡಬೇಕು ಅಂತ. ನಮ್ಮ ಟೀಮು ಕೂಡ ಬಲಿಷ್ಠವಾಗಿದೆ ಗುರು. ಆರ್ ಸಿ ಬಿ ಮೊದಲನೇ ಟೀಮು ಅಡ್ವಾಂಟೇಜ್ ತೊಗೊಳೋದು. ನೆಕ್ಸ್ಟ್ ಟೀಮ್ ಯಾವ್ದಪ್ಪ ಅಂದರೆ CSK. ಏನಕ್ಕೆ ಸರ್ ನೀವು CSK ಅಂತೀರೋ? ಹೋದ ಸಲ CSK ಚೆನ್ನಾಗಿ ಆಡಿಲ್ಲ. ಏನಕ್ಕಪ್ಪ ಆಡಿಲ್ಲ ಅಂದರೆ ಮೇನ್ ಪ್ಲೇಯರ್ಸ್ಗಳಿರಲಿಲ್ಲ. ಈ ಸಲ ಮೇನ್ ಪ್ಲೇಯರ್ಸ್ ಇದ್ದರೆ ಟೀಮು ಒಳ್ಳೆ ಫಾರ್ಮಲ್ಲಿದೆ. ರವಿಚಂದ್ರನ್ ಜಡೇಜಾ ಆಗಿರ್ಬೋದು, ಪ್ರತಿಯೊಂದರೂ ಕೂಡ ಚೆನ್ನಾಗಿ ಮಾಡ್ತಾರೆ. ಪ್ಲಸ್ ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿನೂ ಒಳ್ಳೆ ಪೊಸಿಷನಲ್ಲಿದೆ, CSK ಕೂಡ ಒಳ್ಳೆ ಪೊಸಿಷನಲ್ಲಿದೆ. ಆರ್ ಸಿ ಬಿಗೂ ಅಡ್ವಾಂಟೇಜು, CSಗೂ ಕೂಡ ಅಡ್ವಾಂಟೇಜು. ಎಲ್ಲ ಪ್ಲೇಯರ್ಸು ಬಂದಿದ್ದಾರೆ, ರೈನಾ ಕಂಬ್ಯಾಕ್ ಮಾಡಿದ್ದಾರೆ. ಡಿಸ್ಅಡ್ವಾಂಟೇಜ್ ಯಾರಿಗಪ್ಪ ಅಂದರೆ ಸನ್ ರೈಸರ್ಸ್ ಹೈದರಾಬಾದ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಇದ್ದರೆ, ರಾಜಸ್ಥಾನ್ ರಾಯಲ್ಸ್ಗೆ ಡಿಸ್ಅಡ್ವಾಂಟೇಜ್ ಇದೆ. ಏನಕ್ಕಪ್ಪ ಅಂದರೆ ಅವರು ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆ ಇದ್ದಾರೆ, ಪ್ಲಸ್ ಯೂರೋ ಪ್ಲೇಯರ್ಸು ಅನ್ಅವೈಲೇಬಲ್ ಆಗುವ ಚಾನ್ಸಸ್ ಜಾಸ್ತಿನೇ ಇದ್ದಾರೆ. ಅದಕ್ಕೆ ರಾಜಸ್ಥಾನ್ ರಾಯಲ್ಸು ಅವ್ರಿಗೆ ಅಡ್ವಾಂಟೇಜ್ ಇಲ್ಲ. ನೆಕ್ಸ್ಟ್ ನೋಡೋದಾದರೆ ಕಿಂಗ್ಸ್ ಇಲೆವೆನ್ ಪಂಜಾಬ್ಗೆ ಅಡ್ವಾಂಟೇಜ್ ಇದೆಯಾ ಸರ್ ಅಂತ ಕೇಳಿದ್ರೆ, ಎಸ್ ಅಡ್ವಾಂಟೇಜ್ ಇದೆ. ಆದರೆ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೋ, ಇನ್ನೂ ಯಾವುದೇ ರೀತಿಯಾಗಿ ಒಂದು ನಾವು ಮಾರ್ಜಿನ್ ಆಫ್ ಎರರ ನಾವು ಇನ್ನು ಕಂಡು ಹಿಡಿಯೋಕ್ಕೆ ಆಗ್ತಿಲ್ಲ. ನೆಕ್ಸ್ಟ್ ಅಡ್ವಾಂಟೇಜ್ ಯಾರಿಗಪ್ಪ ಅಂದರೆ ಆರ್ ಸಿ ಬಿಗೆ ಅಡ್ವಾಂಟೇಜ್ ಇದೆ. ನಮ್ಮ ಟೀಮಲ್ಲಿ ಬಲಿಷ್ಠ ಪ್ಲೇಯರ್ಸ್ ಇದ್ದಾರೆ. ಜಯದತ್ ಪಡಿಕಲ್ಲು UAE ನೆಲದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಗುರು. ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್ ಆಗಿರ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್ ಪರ್ಫಾರ್ಮೆನ್ಸ್ ಮಾಡಿಲ್ಲ UAE. ಆದರೆ ಅವರ ಹಳೆ ರೆಕಾರ್ಡ್ ಇದೆ UAE, ಚೆನ್ನಾಗಿ ಮಾಡಿರೋದು. ಆರ್ ಸಿ ಬಿಗೆ ದೊಡ್ಡ ಅಡ್ವಾಂಟೇಜ್ ಇದೆ. ಎ ಡಿವಿಲರ್ಸು ಎಂಥ ಸುಪ್ರೀಂ ಫಾರ್ಮಲ್ಲಿದ್ದಾರೆ. ದೇವದತ್ ಪಡಿಕಲ್ಲು ಎ ಡಿವಿಲರ್ಸು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದಕ್ಕೆ ಆರ್ ಸಿ ಬಿಗೆ ಬಿಗ್ ಅಡ್ವಾಂಟೇಜ್ ಇದೆ. ಕ್ವಾಲಿಫೈ ಆಗುವ ಚಾನ್ಸಸ್ ಆರ್ ಸಿ ಬಿಗೆ ಜಾಸ್ತಿನೇ ಇದೆ. CSK ಕೂಡ ಕ್ವಾಲಿಫೈ ಆಗ್ತಾರೆ. CSK ಜೊತೆ ಆರ್ ಸಿ ಬಿ ಜೊತೆ ಯಾರಪ್ಪ ಚೆನ್ನಾಗಿ ಆಡೋರಂತಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್. ಹೋದ ವರ್ಷ UAEಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಫೈನಲ್ಸ್ನ ತಲುಪಿದ್ರು. ಇದೇ ಟೀಮು ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಳ್ಳೆ ಅಡ್ವಾಂಟೇಜ್ ಇದೆ. ಶ್ರೇಯಸ್ ಅಯ್ಯರ್ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಕಮ್ಬ್ಯಾಕ್ ಮಾಡಿದ್ರೆ ಬೇರೆ ಯಾವ ಟೀಮ್ಗೂ ಕೂಡ ಚಾನ್ಸ್ ಕೊಡಲ್ಲ, ಈಸಿಯಾಗಿ ಫೈನಲ್ಸ್ಗೆ ಬರ್ತಾರೆ. ಬಲಿಷ್ಠ ಟೀಮ್ ಯಾವ್ದಪ್ಪ UAE ಅಂತ ಕೇಳಿದ್ರೆ ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ತೀನಿ. ನೀವು ಕೂಡ ಕಮೆಂಟ್ ಅಲ್ಲಿ ನಿಮ್ಮ ಪ್ರಕಾರ ಯಾವ ಟೀಮ್ಗೆ ಅಡ್ವಾಂಟೇಜ್ ಇದೆ ಅಂತ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಬೇಗ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಸ್ಪೆಷಲ್ ರಿಪೋರ್ಟ್ ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ, ನಿಮಗೋಸ್ಕರ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ನಾವು ಮಾಡ್ತಾನೆ ಇರ್ತೀರಿ.